ಮಹಿಳಾ ರಕ್ಷಣಾ ಅಂತೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ಕೊಂಡು ಬಂದು ಕನಿಷ್ಠ ಒಂದು ಹಳ್ಳಿಯಲ್ಲಿರುವಂಥ ಮಹಿಳೆಯರ ರಕ್ಷಣೆ ಕೊಡದ ಮೋದಿ ಇವತ್ತು ಭಾರತ ದೇಶಕ್ಕೆ ಏನು ರಕ್ಷಣೆ ಕೊಡ್ತಾರೆ ಅಂತೇಳಿ ನಾವು ಓಟ್ ಹಾಕೋಣ. ಎಜುಕೇಷನ್ ಕೊಡ್ತೇನೆ, ಎಜುಕೇಷನ್ ಹಳ್ಳಕ್ಕೆ ಹಚ್ಚಿದ್ರು, ಉದ್ಯೋಗ ಕೊಡ್ತೇನೆ ಅಂದರೆ ನಮ್ಮ ದೇಶದಲ್ಲಿರುವಂಥ BSNL ದೊಡ್ಡ ದೊಡ್ಡ ಕಂಪ್ನಿಗಳು ಮಾರಿಬಿಟ್ರಿ. ಇವರೆಗೂ ಒಂದೇ ಒಂದು ಉದ್ಯೋಗ ಇರೋ ಉದ್ಯೋಗನೇ ನೀವು ಕಳೆದ ಹಾಕಿದ್ದೀರಿ. ಮೋದಿಯವರ ಸರ್ಕಾರವೇ ಬೇಡ, ಯಾವ್ದಾರ ಸರ್ಕಾರ ಬರಲಿ. ನಾ ಕಾವುಂಗ ನಾ ಕಾನಿದ್ದುಂಗ ಅಂತ ಹೇಳಿಕೊಂಡು ಇವತ್ತು ಭಾಳಷ್ಟು ಕೇಳಿಬರುವಂಥ ವಿಚಾರ ಎಲೆಕ್ಟ್ರಲ್ ಬಾಂಡ್. ಆ ವಿಚಾರದಲ್ಲಿ ಭಾಳಷ್ಟು ಇವತ್ತು ಟೀಕೆಗಳು ಬರ್ತಾ ಉಂಟು. ಇಡೀ ಅದನ್ನೆಲ್ಲ ರೈಡ್ ಮಾಡಿಕೊಂಡು ಕಾರ್ಪೊರೇಟ್ ಸೆಕ್ಟರ್ನಿಂದ ಹಣವನ್ನು ತೆಗೆದುಕೊಳ್ಳುವಂಥ ಹಣವನ್ನು ದೋಚುವಂಥ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಇವತ್ತು ರೈತರಿಗೆ ಕನಿಷ್ಠ ಬೆಂಬಲ ಕೊಡೋಕ್ಕೂ ಇವರಿಗೆ ನೈತಿಕತೆ ಇಲ್ಲ ಅಂತಂದರೆ ಯಾವ ಆಧಾರದ ಮೇಲೆ ಇವರಿಗೆ ಓಟ್ ಹಾಕಬೇಕು? ಇವತ್ತು ಮಹಿಳಾ ರಕ್ಷಣಾ ಅಂತೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ಕೊಂಡು ಬಂದು ಕನಿಷ್ಠ ಒಂದು ಹಳ್ಳಿಯಲ್ಲಿರುವಂಥ ಮಹಿಳೆಯರ ರಕ್ಷಣೆ ಕೊಡದ ಮೋದಿ ಇವತ್ತು ಭಾರತ ದೇಶಕ್ಕೆ ಏನು ರಕ್ಷಣೆ ಕೊಡ್ತಾರೆ ಅಂತೇಳಿ ನಾವು ಓಟ್ ಹಾಕೋಣ. ಎಜುಕೇಷನ್ ಕೊಡ್ತೇನೆ, ಎಜುಕೇಷನ್ ಹಳ್ಳಕ್ಕೆ ಹಚ್ಚಿದ್ರು, ಉದ್ಯೋಗ ಕೊಡ್ತೇನೆ ಅಂದರೆ ನಮ್ಮ ದೇಶದಲ್ಲಿರುವಂಥ BSNL ದೊಡ್ಡ ದೊಡ್ಡ ಕಂಪ್ನಿಗಳು ಮಾರಿಬಿಟ್ರಿ. ಉದ್ಯೋಗ ಎಲ್ಲಿ ಸಿಗ್ತದೆ? ಒಂದು ವರ್ಷಕ್ಕೆ 1 ಕೋಟಿ ಉದ್ಯೋಗ ಕೊಡ್ತೇನೆ ಅಂದರೆ 10 ಲಕ್ಷ ಉದ್ಯೋಗ ಕೊಡೋಕ್ಕಾಗಿಲ್ಲ ನಿಮ್ಮ ಸರ್ಕಾರ ಕೈಯಿಂದ. ಹೆಣ್ಣು ಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತನಾಡುವ ಈ ಸರ್ಕಾರ ಮಣಿಪುರ್ನಲ್ಲಿ ಹೆಣ್ಣು ಮಕ್ಕಳಿಗೆ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಅವರ ಕೊಲೆ ಸುಲಿಗೆ ಆಗ್ತಾ ಇದ್ದರೂ ಸಹಿತ ಮಣಿಪುರದ ಬಗ್ಗೆ ಒಂದು ಚಕಾರವನ್ನು ಸಹ ಎತ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಇವರಿಗೆ ಎಷ್ಟು ಗೌರವ ಇದೆ ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ. ಹಾಗೆ ಈ ಯುವಕರ ಬಗ್ಗೆ ಅವರಲ್ಲಿ ಯಾವುದೇ ರೀತಿಯ ಕನಿಕರವಾಗಲಿ ಗೌರವವಾಗಲಿ ಇಲ್ಲ ಅನ್ನೋದಕ್ಕೆ ಅವರು ಸೈನ್ಯದಲ್ಲಿ ಇದು ಏನು ಅಗ್ನಿವೀರ ಅಂತಕ್ಕಂಥ ಕೇವಲ 4 ವರ್ಷಗಳ ಸೇವೆ ಏನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದರಿಂದ ಯುವಕರಿಗೆ ಒಂದು ಕಡೆ ನೌಕರಿ ಕೊಟ್ಟ ಹಾಗೆ ಮಾಡಿ 4 ವರ್ಷಗಳಲ್ಲಿ ಅವರಿಂದ ನೌಕರಿಯನ್ನು ಕಿತ್ಕೊಂಡು ಅವರ ಒಂದು ಭವಿಷ್ಯವೂ ಸಹ ಒಂದು ರೀತಿಯಲ್ಲಿ ಗಂಡಾಂತರಲ್ಲಿ ಸಿಲುಕುವಂತೆ. ನಾವು ಕೇಳ್ತಾ ಇದ್ದೇವೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ ಪಬ್ಲಿಕ್ ಸರ್ವೆಂಟ್ ಹುದ್ದೆ, ಅದು ಆ ಪಬ್ಲಿಕ್ ಸರ್ವೆಂಟ್ ಹುದ್ದೆ ಇದ್ರ ಸಲುವಾಗಿ PM Care ಏನದು ಅದು ಕೂಡ RTIದಲ್ಲಿ ಬರಬೇಕು, ಅದು RTIದಲ್ಲಿ ನಾವು ತರೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಒಂದು ಉದ್ದೇಶ ಏನಿಕ್ಕೊಂಡಿದಂದ್ರೆ BJPಗೆ 2024 ಅಧಿಕಾರ ಬಲ್ಲಿ ಬರ್ಗೊಡ್ಬಾರ್ದು. ಅಧಿಕಾರಕ್ಕೆ ಬಂದರೆ ಮತ್ತೆ ಡಿಕ್ಟೇಟರ್ಶಿಪ್ ಏನು, ಫ್ಯಾಸಿಸಮ್ ಆಲ್ರೆಡಿ ನಮ್ಮ ದೇಶದಲ್ಲಿ ಬಂದು ಈ ಫ್ಯಾಸಿಸಮ್ ರಂಗನ ಶುರು ಆಯ್ತು ಮುಂದೆ. ಅವರೇನು ಹಾಕಿಲ್ಲ ನಮಗೆ ಮೋದಿ ಸರ್ಕಾರದಾಗ ಬರೋದು ದುಡ್ಡು, ಈಗ 6 ತಿಂಗಳಿಂದ 6 ತಿಂಗಳೇನು ವರ್ಷ ಆಗಿದ್ದಾಳೆ ಬಂದಲ್ಲ. ಎಲ್ಲ ರೇಟ್ ಆಗೈತೆ ಮೇಡಮ್ ಅವರೇ, ಎಣ್ಣೆ ರೇಟ್ ಆಗೈತೆ, ನಮಗೆ ಯಾವ್ದು ಕೊಟ್ಟು ಇಸ್ಕೊಂಡು ಜೀವನ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಬೆಳೆ ಜಾಸ್ತಿ ಆಗೈತೆ. ಸರ್, ಮೋದಿ ಮತ್ತು ಕೇಂದ್ರ ಸರ್ಕಾರ, ಮೋದಿ ಅಂದರೆ ಕೇಂದ್ರ ಸರ್ಕಾರ. ಈಗ ಅವ್ರು ಹೇಳೋದೇ ಅಷ್ಟೇ, ಪ್ರತಿಯೊಂದನ್ನು ಸಹ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಭ್ರಷ್ಟಾಚಾರ, ಮೋದಿ ಗ್ಯಾರಂಟಿ, ಮೋದಿ ಭ್ರಷ್ಟಾಚಾರ, ಮೋದಿ ಬೆಲೆ ಏರಿಕೆ, ಮೋದಿ ನಿರುದ್ಯೋಗ. ಬೆಲೆ ಏರಿಕೆ ತುಂಬಾ ಆಗಿದೆ, ಸುಮ್ಮನೆ GST ಅನ್ನೋ ಹೆಸರಿನಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಬಡವರನ್ನು ಲೂಟಿ ಹೊಡಿತಾ ಇದಾರೆ, ಕೊಳ್ಳೆ ಹೊಡಿತಾ ಇದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಆಮೇಲೆ GST ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ ನಾವೇನಾದರೂ ಒಂದು ಸಾಮಾನು ತರಕ್ಕೆ ಹೋದರೆ ಅದಕ್ಕೆ GST ಅಂತ ಹಾಕಿರ್ತಾರೆ, ನಮಗೆ ಕೊಡದೆ ಮತ್ತು ನಮಗೆ ಕೊಡದೆ ಕಚ್ಚಾ ಬಿಲ್ ಅವರು. ಹಂಗಾಗಿ ನಮಗೆ GST ಬಗ್ಗೆ ಯಾರಿಗೂ ಅನುಭವ ಇಲ್ಲ. GST ಅನ್ನೋದು ಅಷ್ಟೇ ಗೊತ್ತು, GST ಏನು ಅನನುಕೂಲ ಅನುಕೂಲಗಳ ಬಗ್ಗೆ ಇನ್ನೂ ಯಾರಿಗೂ ಮಾಹಿತಿ ಇಲ್ಲ. ಮೋದಿ ಸಾಹೇಬ್ರನ್ನ ನಾವು ಮತ ಚಲಾವಣೆ ಮಾಡಿ ಅವ್ರನ್ನ ಗುರುತಿಸ್ಬಿಟ್ಟು ತಗೊಂಬಂದು ಕೂರಿಸಿದೀವಿ. ಎಲ್ಲಿ ಕೂರಿಸಿದೀವಿ? ಪಾರ್ಲಿಮೆಂಟಲ್ಲಿ ಕೂರಿಸಿದೀವಿ. ನಮಗೆ ಅವ್ರ ಬಗ್ಗೆ ವಿರೋಧ ಇಲ್ಲ, ಬಟ್ ಆ ಸರ್ಕಾರ ಇದೆ ಅಲ್ಲ, ಕೇಂದ್ರ ಸರ್ಕಾರ ಇದೆ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ನಾವು ಹೇಳ್ತಿರೋದು. ಕೇಂದ್ರ ಸರ್ಕಾರ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಸಾಮಾನ್ಯ ಜನ ಬಡವರ ಬಗ್ಗೆ, ಇವತ್ತಿಗೂ ಅವರು ಬಡವ್ರ ಬಗ್ಗೆ ಕಿಂಚಿತ್ತು ಒಂದು ಸೆಕೆಂಡು ಒಂದು ದಿನಾನು ಯೋಚನೆ ಮಾಡೇ ಇಲ್ಲ ಸರ್, ನನ್ನ ಪ್ರಕಾರ. ಅಲ್ಲ, ಅವ್ ಮೋದಿ ಮಾಡಿದ್ರೆ ಕರೆಕ್ಟ್ ಐತಿ. ಈಗ ಅವ ಮೋದಿ ಮಾಡಿದ ಅರ್ಕ ಬಂದನ, ಬೆಲೆ ಏರಿಕೆ ಎಸ್ಸಕ್ಕ ಬಂದನವ, ದೇಶ ಹೊಡೆದ ಹಾಳಕ್ಕೆ ಬಂದನ. ಮತ್ತೇನು ಕೆಲಸ ಇಲ್ಲ, ನಾವು ಜಾತೀಯತೆ ಮಾಡೋದು, ಸಮಾಜ ಹೊಡೆದಾಳೋದು, ಮತ್ತೆಲ್ಲ ಅವ್ರು ಹಿಂಬಾಲಕ್ಕೆ ರಂಗ ಆದಾಗ ಹಿಂದೆ ಮಾಡೋದು, ಇವ ಮುಂದೆ ಮೇಲೆ ಹಚ್ಕೊಂತೆ ನಾಟಕ ಆಡಾಕತ್ತಾನೆ ಮೋದಿ. ಈ ವರ್ಷಕ್ಕೆ 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗ ನಿರುದ್ಯೋಗ ಕೊಡ್ತಾನೆ ಅಂತ, ಉದ್ಯೋಗ ಕೊಡ್ತಾನೆ ಅಂತ. ಈಗ ಇಲ್ಲಿ 2 ಲಕ್ಷನಿಲ್ಲ, 1 ಕೋಟಿ ಆಗಿತ್ತು ಉದ್ಯೋಗ. ಇಲ್ಲಿ 10 ಕೋಟಿನಿಲ್ಲ, 2 ಕೋಟಿನಿಲ್ಲ, ಎಲ್ಲಿ ಕೊಟ್ಟನು ಉದ್ಯೋಗ? ನಿರುದ್ಯೋಗ ಸಮಸ್ಯೆ ನೀವು ಪ್ರತಿ ವರ್ಷ 2014 ಬಂದಾಗ ಆಶ್ವಾಸನೆ ಕೊಟ್ಟಿದ್ರಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಕೊಡ್ತೀರಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಈವರೆಗೂ ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕಾಗಿಲ್ಲ,
ಇರೋ ಉದ್ಯೋಗನೇ ನೀವು ಕಳೆದಾಕಿದ್ದೀರಿ. ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳನ್ನು ತೆಗೆದಾಕಿ ಅದನ್ನು ಒಡೆದಾಕಿ ಬೇರೆಯವ್ರ ಕಂಪ್ನಿಗಳ ಪ್ರೈವೇಟ್ ಇರ್ತಕ್ಕಂಥ ಕಂಪ್ನಿಗಳಿಗೆ ಕೊಟ್ಟು ಅದನ್ನು ಮಾರಾಟ ಮಾಡಿ. ಏನಂತಂದರೆ ಈಗ ಮೋದಿ ಸರ್ಕಾರ ಬಂದೊಂದು 10 ವರ್ಷ ಆಯಿತು, ಯಾವುದೇ ಕೂಡ ಗೌರ್ಮೆಂಟ್ ಇದ್ದ ಸೌಲಭ್ಯಗಳು ತರ್ತಾ ಇಲ್ಲ. ಏನು ನಿರುದ್ಯೋಗ ಜಾಸ್ತಿ ಆಗ್ತಿದೆ, ಯುವಕರು ಡಿಗ್ರಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ, ಪಿ ಯು ಸಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ರೀತಿ ನಿರುದ್ಯೋಗ ಸಮಸ್ಯೆ ಭಾಳ ಇದೆ. ಡಿಗ್ರಿ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ, ಸರಿಗೆ ಜಾಬ್ ಸಿಗ್ತಾ ಇಲ್ಲ. ಭಾಳ ರೈತರಿಗೆ ಒಂದು ಅತಿ ರೈತರಿಗೆ ಭಾಳ ಅನ್ಯಾಯ ಆಗಕತ್ತೈತಿ. ಹಾಂ, ಯಾವ ರೀತಿ ಹೆಂಗೆ ಅನ್ಯಾಯ ಆಗತ್ತೆ ಎಲ್ಲ? ಮತ್ತು ದುಡ್ಡು ತರ್ಬೇಕಾದ್ರೆ ಎಲ್ಲವೂ ಹೆಚ್ಚಾಗ್ಬಿಟ್ಟವು. ಈ ದುಡ್ಡು ಎಲ್ಲಿಂದ ತರ್ಬೇಕು ರೈತರು? ಅಂಥ ಹೊತ್ತಿನಾಗ ರೈತರಿಗೆ ಭಾಳ ಅನ್ಯಾಯ ಆಗಕತ್ತೈತಿ. ಅವರೇ ನೌಕರಿ ಮಾಡೋರು, ಅವರು ಸುಮ್ಮ ಕುಂದಿರ್ತಾರೆ. ಅವರು ರೈತರು ಎಲ್ಲಿಂದ ತುಂಬರ್ಬೇಕು? ಅದ್ರಾಗ ಮಳೆಗಾಲನೂ ಆಟಕಟ್ಟು ಆಗಕತ್ತೈತಿ. ಇರ್ದೇನಂದ್ರೆ ಮನಿ ಇಲ್ಲ, ದುಡ್ದೇನಂದ್ರೆ ದುಡಿಮಿಲ್ಲ, ಜೀವನ ಬದುಕುದ ಹೆಂಗೆ ನಾವು ಹೇಳ್ರಿ? ಏನಪ್ಪ ಎಲ್ಲ ಸಾಲ ಮನ್ನಾ ಮಾಡಿದ್ರೆ ಅನುಕೂಲ ಆಗೋದು, ಇವ್ರು ಮಾಡ್ನಲ್ಲ, ನಮಗೆ ಮಳೆ ಬರ್ನಲ್ಲ, ಬರಗಾಲ ಬಂದಿದೆ, ದನ ಕರಿ ಮೇವಿಲ್ಲ, ಎಲ್ಲ ನೀವೇ ನೋಡ್ತಿದ್ರಲ್ಲ, ನಾವು ಅದಕ್ಕಿಂತ ಎಂಥದ್ದು ಮಾತಾಡ್ಬೇಕಪ್ಪ? ಈಗ ಹೇಳು, ನಾವು ಕೇಳ್ತೀವಿ ವಾತಾವರಣ ಏನಿದೆ. ಸಾಲ ಮನ್ನಾ ಮಾಡಿದರೆ ಇದು ಇದು ಮಾಡಿದ್ರು, ಬಸ್ ಚಾರ್ಜ್ ಫ್ರೀ ಮಾಡಿದ್ರು, ಮನೇಲಿ ಇಟ್ಟಿಲ್ಲ ನಮಗೆ, ಅವ್ರನ್ನ ಕಿಟ್ಟಾಗ ಹಾಕೊಂಡ್ರು ಹೊಂಟ್ರು. ನಾವು ಇಲ್ಲಿ ದನ ಕಟ್ಟಾಕೊಂಡು ಮನೆ ಬರ್ತಾಳೆ ಬರ್ತಾಳೆ ಅಂತ ಕಾಯ್ಕೆ ಕೂತಿದ್ದೀವಿ. ಉದ್ಯೋಗ ಕೊಡುತ್ತೀವಿ ಅಂದರು, ಯಾವ ಮಕ್ಕಳಿಗೂ ಉದ್ಯೋಗ ಸಿಕ್ಕಿಲ್ಲ. ಇಲ್ಲಿವರೆಗೂ ಮಕ್ಕಳು ಕೂಲಿ ಮಾಡ್ಕೊಂಡು ದಾರ ಕೆಲಸಕ್ಕೆ ಹೋಗ್ತಾವ್ರೆ, ಬಿ ಎ ಮಾಡ್ಕೊಂಡವ್ರು. ಆ ಸ್ಥಿತಿಯಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಮೋದಿಯವರು ಸರ್ಕಾರವೇ ಬೇಡ, ಯಾವುದಾದ್ರು ಸರ್ಕಾರ ಬರಲಿ. ಗಾಂಧಿ ಕಾಲದಾಗೆ ಬಡವ್ರಿಗೆ ಏನು ಮಾಡೋರು ಅಂದರೆ, ಸಂಬಳ ಇದ್ದವರಿಗೆ ದನ ಕೊಡೋರು, ಸಂಬಳ ಜೈಬೇಡ್ರಿ, ಎಲ್ಲರೂ ಚೆನ್ನಾಗಿರ್ರಿ. ಉಳುಮೆ ಮಾಡೋಕೆ ಹೋದರೆ, ಒಬ್ಬ ನೆಲ ಹೊಡೆಯೋಕೆ ಹೋದರೆ ಅವ್ನು ಒಳ ಇಲ್ದನ್ನು ಹೊಡಿತಾನೆ, ಒಳ ಇದ್ದನ್ನು ಕೊಡ್ತಾನೆ. 80 ಎಕರೆ 100 ಎಕರೆ ಒಳ ಇಟ್ಕೊಂಡು ಇವ್ನು ಹೊಡೆಯೋಕ್ಕಾಗಲ್ಲ, ಬಡವ್ರಿಗೆ ಕೊಟ್ಟು ಬಡವ್ರು ಐ ಓಡಿಸ್ತಾರೆ ಅಂತ ಎಲ್ಲ ಮಾಡಿದರು. ಆ ಥರಲ್ಲೂ ಮಾಡಿಲ್ಲ ಮೋದಿ. ಇವನ್ನೆಲ್ಲ ಇವನ್ ಜೋಬಿ ತುಂಬೋದು, ಇನ್ನೂ ದೇವಸ್ಥಾನನೇ ಕಟ್ಟಿಲ್ಲ, ದೇವಸ್ಥಾನ ಓಪನ್ ಮಾಡೋದು, ಇನ್ನು ದೇವಸ್ಥಾನ ಕಟ್ಟೇ ಮುಗಿಸಿಲ್ಲ. ಯಾಕೆ? ಓಟ್ಗೋಸ್ಕರ ನನಗೆ ಓಟ್ ಹಾಕಲಿ, ದೇವಸ್ಥಾನ ಮಾಡಿಲ್ಲ ಅನ್ನೋದು ಅವ್ರಿಗೆ ಇವ್ರಿಗೆ ಕಿತ್ತಾಟ ತುಂಬಿಟ್ಟದು. ಈ ಥರ ಮಾಡಿ ಮಾಡಿ ಈ ರಾಜ್ಯ ಉಳಿಯಂಗಿಲ್ಲ. ಸರ್, ಈಗ ಮೇನು ಒರಿಜಿನಲ್ ಕಂಡ್ರಿಗೆ ಹಿಡಿಯೋಕೆ ಆಗ್ತಾಯಿಲ್ಲ. ಯಾರು ನೀರವ್ ಮೋದಿ ಇರಲಿ, ಅಯ್ಯ ವಿಜಯ್ ಮಲ್ಯ ಆಗಲಿ, ಅವರೆಲ್ಲರೂ ಮೋಸ ಮಾಡಿ ನಮ್ಮ ಇಂಡಿಯಾ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋಗಿದ್ದಾರೆ. ಇವರು ನಮ್ಮ ಮೋದಿ ಸಾಹೇಬರು ಅವ್ರಿಗೆ ಏನು ಹೇಳಿದರೂ ಅದು ಮಾಡಿಲ್ಲ. ಸ್ವಿಸ್ ಬ್ಯಾಂಕಿಂದ ನಿಮ್ಮ ಬ್ಯಾಂಕ್ಗಳಿಗೆ 10 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದರು, ಅದು ಮೋಸ ಆಗಿರುತ್ತೆ. ಈಗ ಉದ್ಯೋಗ ಏನು ಓದಿದ್ದಾರೆ ಜನಗಳು, ಅವ್ರಿಗೆ ಪಕೋಡ ಮಾಡಿ ಅಂತ ಅವ್ರಿಗೆ ಆ ಪರಿಸ್ಥಿತಿಗೆ. ಈಗ ಒಂದು ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಓದೋಕ್ಕೆ 100,000 ರೂಪಾಯಿ ಡೊನೇಷನ್ ಕಟ್ತಾ ಇದ್ದಾರೆ. ಆ 100,000 ರೂಪಾಯಿ ಖರ್ಚು ಮಾಡಿ ಅವರು ಪಕೋಡ ಬೇಯಿಸ್ಬೇಕಾ? ಏನು ಮಾಡಿದ್ದಾರೆ ಅಂತ ನಾವು ಅವ್ರಿಗೆ ಕೇಳ್ತೀವಿ. ದೇಶ ತುಂಬ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿಂದಾಗಿ ರೈತರು ಕಾರ್ಮಿಕರು ಅವರ ಜೀವನ ಭಾಳ ದುಸ್ತರವಾಗಿದೆ, ಬದುಕು ಭಾಳ ಸಂಕಟಮಯವಾಗಿರುವಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಒಂದು ಕಡೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ನಮ್ಮ ದೇಶದಲ್ಲಿ, ಕೇಂದ್ರ ಸರ್ಕಾರ 10 ವರ್ಷ ಆದರೂ ಕೂಡ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಉದ್ಯೋಗವನ್ನು ಕಡಿತ ಮಾಡಿ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹೊಣೆ. ಕಾರಣ ಸರ್? ಕಾರಣ ಅವ್ರೇನು ಬಾಂಡ್ಗಳು ತೊಗೊಂಡಾರ, ಈವನ್ ಶ್ರೀಮಂತರಲ್ಲಿ ತೊಗೊಂಡು ಅವರಿಗೆಲ್ಲ ಟ್ಯಾಕ್ಸ್ಗಳೆಲ್ಲ ಮಾಪ್ ಮಾಡಿ ಅವರಿಗೆಲ್ಲ ಹೆಲ್ಪ್ ಆಗಂಗೆ ಮಾಡಿ ಏನು ಬಾಂಡ್ ತೊಗೊಂಡ್ರೆ ಅದು 10 ಪಟ್ಟು ಅವ್ರಿಗೆ ಫಾಯ್ದಾ ಮಾಡಿಕೊಟ್ರು. ಆ ಕಾರಣಕ್ಕಾಗಿ ಅದು ಅವ್ರದ್ದೇ ಹೊಣೆಗಾರರು. ಮತ್ತು ಅವರೇನು ವರ್ಷಿಗೆ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಇಲ್ಲಿವರೆಗೆ ಆ ಉದ್ಯೋಗ ಕೊಡೋಕ್ಕಾಗಿಲ್ಲ ಅವರಿಗೆ. ಆ ಕಾರಣಕ್ಕಾಗಿ ಅದು ಸೆಂಟ್ರಲ್ ಗೌರ್ಮೆಂಟೇ ಹೊಣೆಗಾರರಾಗಿರ್ತಾರೆ ಅದಕ್ಕೆ. ಬಿ ಜೆ ಪಿ ಸರ್ಕಾರ ಬಂದಮೇಲೆ ಬೆಳೆಯೋಕ್ಕೆ ಭಾಳಷ್ಟು ಆಗ್ಯದ ನಮ್ಮ, ಮತ್ತು ಇಡೀ ಕರ್ನಾಟಕನ ಅಷ್ಟೇ ಆಗ್ಯದ, ನಮ್ಮ ಇಡೀ ಗ್ಲೋಬಲ್ ನಮ್ಮ ಎಲ್ಲ ನಮ್ಮ ಇಂಡಿಯಾದಾಗ ಕೂಡ ಬಲ ಏರಿಕೆ ಭಾಳ ಆಗಿದೆ ನಮಗೆ ಸಮಾಜದಲ್ಲಿ. ಇವತ್ತೇನು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರ ಇವತ್ತು ಬಂದು ಇಷ್ಟು 10 ವರ್ಷಗಳಿಂದನೂ ಕೂಡ ಬಿ ಜೆ ಪಿ ಸರ್ಕಾರ ಬಂದರೂ ಕೂಡ ಇವತ್ತು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀವಿ ನಾವು ಅಂತೇಳಿ ಬಂದರು. ಬಟ್ ಯಾವ ಒಂದು ಭ್ರಷ್ಟಾಚಾರನೂ ಕೂಡ ನಿರ್ಮೂಲನೆ ಆಗಿಲ್ಲ, ಇವತ್ತು ಇನ್ನೂ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಒಂದು ಕಡೆ ಉದ್ಯೋಗಗಳನ್ನು ಕೊಡ್ತೀವಿ ಅಂತಲೂ ಕೂಡ ಭರವಸೆಗಳನ್ನು ನೀಡಿದರು, 10 ವರ್ಷಗಳು ಕಳಿತಾ ಬಂದರೂ ಕೂಡ ಇವತ್ತು ಉದ್ಯೋಗಗಳಿಲ್ಲ, ಇನ್ನೂ ನಿರುದ್ಯೋಗ ಸಮಸ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಯುವಕರು ಇವತ್ತು ಬೀದಿ ಬೀದಿನಲ್ಲಿ ಅಲಿಯುವಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ, ಆತ್ಮಹತ್ಯೆಗಳಿಗೆ ಶರಣಾಗಂಥ ಪರಿಸ್ಥಿತಿಗಳು ಇವತ್ತು ಒಂದು ಕಡೆ ಬರ್ತಾ ಇದ್ದಾವೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.